ಮಾಜಿ ಸಿಎಂ ಸಿದ್ದರಾಮಯ್ಯ ಆಸ್ಪತ್ರೆಗೆ ದಾಖಲಾಗಿ ಎರಡು ದಿನ ಕಳೆದಿದೆ ಎರಡೆರಡು ಸರ್ಜರಿ ಮಾಡಿಸಿಕೊಂಡ ಮಾಜಿ ಸಿಎಂ ಸಿದ್ದರಾಮಯ್ಯ ಪರಿಸ್ಥಿತಿ ಏನಾಗಿದೆ ಆಸ್ಪತ್ರೆಯಲ್ಲಿದ್ದ ಸಿದ್ದರಾಮಯ್ಯ ಅವರ ಹೆಲ್ತ್ ಬಗ್ಗೆ ಡಾಕ್ಟರ್ ಹೇಳಿದ ಶಾಕಿಂಗ್ ನ್ಯೂಸ್ ಏನು ಸಂಪೂರ್ಣ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಆದಷ್ಟು ಬೇಗ ಹುಷಾರಾಗಲಿ ಇವರು ಅಂತ ಹಾರೈಸಿ ತಪ್ಪದೇ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಕಳೆದ ಎರಡು ವರ್ಷಗಳ ಹಿಂದೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಆ ಸಮಯದಲ್ಲಿ ಸಿದ್ದರಾಮಯ್ಯ ಹಾರ್ಟ್ ಆಪರೇಷನ್ ಮಾಡಿ ಸ್ಟಂಟ್ ಅಳವಡಿಸಲಾಗಿತ್ತು ಅದು ಮಾಸುವ ಮುನ್ನವೇ ಕೊರೋನಾ ಸಮಯದಲ್ಲಿ ಎರಡೆರಡು ಬಾರಿ ಅವರಿಗೆ ಕೊರೋನಾ ಪಾಸಿಟಿವ್ ಆಗಿತ್ತು ಆವಾಗಲೂ ಅವರು ತುಂಬಾನೇ ನೋವನ್ನು ಅನುಭವಿಸಿದ್ರು ಮತ್ತೆ ಇದೀಗ ಪೈಲ್ ಸಮಸ್ಯೆಯಿಂದ ಬಳಲ್ತಾ ಇದ್ದು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಬೇದಿಯಿಂದಾಗಿ ಸಿದ್ದರಾಮಯ್ಯ ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು ಅವರಿಗೆ ಪೈಲ್ಸಿರೋ ಹಿನ್ನೆಲೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಳ್ಳಲು ವೈದ್ಯರು ಸಲಹೆ ನೀಡಿದರು ಅದರಂತೆ ಎಚ್ ಎಲ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಸಿದ್ದರಾಮಯ್ಯಗೆ ಫೈಲ್ಸ್ ಆಪರೇಷನ್ ಮಾಡಲಾಗಿತ್ತು ನಾಲ್ಕು ದಿನ ವಿಶ್ರಾಂತಿಯನ್ನು ಪಡೆಯಲಿದ್ದಾರೆ ಅಂತ ಹೇಳಿದರು ಅಲ್ಲದೆ ನಿಮಗೆ ಎರಡು ಸರ್ಜರಿ ಆಗಿರೋದ್ರಿಂದ ಹುಷಾರಾಗಿರಿ ಜಾಸ್ತಿ ಓಡಾಟ ಊಟದಲ್ಲಿ ಜಾಸ್ತಿ ಜಾಗ್ರತೆ ವಹಿಸಿ ಅಂತ ಡಾಕ್ಟರ್ ಹೇಳಿದ್ದಾರೆ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಹಾಗೆ ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ